ಇದು ನವರಾತ್ರಿಯ ಮೊದಲನೇ ರಾತ್ರಿ ಈ ರಾತ್ರಿ ಮತ್ತೆ ಈ ದಿನ ಇದರ ನಂತರದ ದಿನ ದೈವತ್ವದ ತತ್ವಕ್ಕೆ ಸಮರ್ಪಿತ ದುರ್ಗಾ ಲಕ್ಷ್ಮಿ ಮತ್ತು ಸರಸ್ವತಿಯರನ್ನು ತತ್ವದ ಈ ಮೂರು ಆಯಾಮಗಳ ಸಂಕೇತಗಳಾಗಿ ಬಳಸಲಾಗುತ್ತೆ ಅವು ಅಸ್ತಿತ್ವದ ಮೂರು ಮೂಲ ಗುಣಗಳನ್ನು ಸಹ ಪ್ರತಿನಿಧಿಸುತ್ತವೆ ತಮಸ್ ರಜಸ್ ಮತ್ತು ಸತ್ವ ತಮಸ್ ಅಂದ್ರೆ ಜಡತ್ವ ರಜಸ್ ಅಂದ್ರೆ ಚಟುವಟಿಕೆ ಉತ್ಸಾಹ ಸತ್ವ ಅಂದ್ರೆ ಒಂದು ರೀತಿಯಲ್ಲಿ ಗಡಿಗಳನ್ನು ಮುರಿಯೋದು ಕರಗೋದು ಮತ್ತು ವಿಲೀನವಾಗೋದು ಮೂರು ಆಕಾಶಕಾಯಗಳು ನಮ್ಮ ಶರೀರದ ರಚನೆ ಬಹಳ ಆಳವಾದ ಸಂಪರ್ಕ ಹೊಂದಿರುವಂಥವು ಭೂಮಿ ಸೂರ್ಯ ಮತ್ತು ಚಂದ್ರ ಭೂಮಿ ತಾಯನ್ನು ತಮಸ್ ಅಂತ ಪರಿಗಣಿಸಲಾಗುತ್ತೆ ಸೂರ್ಯ ರಜಸ್ ಮತ್ತು ಚಂದ್ರ ಸತ್ವ ಯಾರಿಗೆ ಅಧಿಕಾರ ಅಮರತ್ವ ಶಕ್ತಿಯ ಆಕಾಂಕ್ಷೆ ಇರುತ್ತೋ ಅಂಥವರು ತಮಸ್ ಅಂತ ಪರಿಗಣಿಸಲಾಗೋ ಸ್ತ್ರೀ ತತ್ವದ ರೂಪಗಳನ್ನು ಪೂಜಿಸ್ತಾರೆ ಕಾಳಿ ಅಥವಾ ಭೂಮಿ ತಾಯಿಯಂಥ ದೇವತೆಗಳನ್ನು ಯಾರು ಸಂಪತ್ತು ಉತ್ಸಾಹ ಜೀವಕಳೆ ಮತ್ತು ಐಹಿಕ ಜಗತ್ತು ನೀಡೋ ಬೇರೆ ಬೇರೆ ವಸ್ತುಗಳನ್ನು ಆಕಾಂಕ್ಷಿಸ್ತಾರೋ ಅವರು ಸಹಜವಾಗಿ ಲಕ್ಷ್ಮಿ ಅಥವಾ ಸೂರ್ಯನಂಥ ತತ್ವದ ರೂಪದೆಡೆಗೆ ಆಕರ್ಷಿತರಾಗ್ತಾರೆ ಯಾರು ಜ್ಞಾನ ತಿಳುವಳಿಕೆ ಭೌತಿಕವನ್ನ ಮೀರೋದು ಅಮರತ್ವ ಶರೀರದ್ದಲ್ಲ ಭೌತಿಕ ಶರೀರದ ಮಿತಿಗಳನ್ನು ಮೀರೋದನ್ನು ಆಕಾಂಕ್ಷಿಸ್ತಾರೋ ಅವರು ಸತ್ವ ಅಂತ ಕರೆಯೋ ಸ್ತ್ರೀತತ್ವದ ಅಂಶವನ್ನು ಹಂಬಲಿಸ್ತಾರೆ ಸರಸ್ವತಿ ಅಥವಾ ಚಂದ್ರ ಅದನ್ನು ಪ್ರತಿನಿಧಿಸತ್ತೆ ಈ ಮೂರು ಮುಂದಿನ ಮೂರು ದಿನಗಳಲ್ಲಿ ಬರುತ್ತೆ ಇವತ್ತು ದುರ್ಗಾ ಅಥವಾ ಕಾಳಿಯ ದಿನ ನಾಳೆ ಲಕ್ಷ್ಮಿಯ ದಿನ ನಾಡಿದ್ದು ಸರಸ್ವತಿಯ ದಿನ ಇದನ್ನ ಈ ರೀತಿಯಲ್ಲಿ ಮಾಡಿರೋದು ಯಾಕಂದರೆ ನಾವು ಹುಟ್ಟೋದು ಭೂಮಿಯಿಂದ ಅದು ತಮಸ್ ಸಕ್ರಿಯ ಜೀವನವನ್ನು ನಡೆಸ್ತೀವಿ ಅದು ರಜಸ್ ದೇವಿಯ ಎರಡನೇ ರೂಪ ಮೂರನೇದು ನಿಮ್ಮ ಬಳಿ ಬರಬಹುದು ಬರದೇ ಇರಬಹುದು ಅವಳನ್ನು ನಿಮ್ಮೊಳಗೆ ಬರಮಾಡಿಕೊಳ್ಳಬೇಕಿದ್ರೆ ನೀವು ಶ್ರಮಿಸಬೇಕು ಇಲ್ದಿದ್ರೆ ಅವಳು ನಿಂಬರಿ ಬರಲ್ಲ ಕಾಳಿ ಭೂಮಿ ಮೇಲಿದ್ದಾಳೆ ಲಕ್ಷ್ಮಿ ಕಮಲದ ಮೇಲೆ ಕೂತಿದ್ದಾಳೆ ಸರಸ್ವತಿ ನವಿಲನ್ನೇರಿದ್ದಾಳೆ ನವಿಲು ಹೇಳ್ತಿರೋದು ಅರ್ಥ ಆಗ್ತಿದ್ಯಾ ಕೋಕೋ ಅಂತಿದೆ ಏನ್ ಹೇಳ್ತಿದೆ ಗೊತ್ತಾ ಆದ್ದರಿಂದ ಈ ಮೂರು ದಿನಗಳು ಸ್ತ್ರೀ ತತ್ವದ ದಿನಗಳು ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಿದ್ದೀನಿ ಲಿಂಗಭೈರವಿಯನ್ನು ಮೂರು ಮೂಲ ಚಕ್ರಗಳೊಂದಿಗೆ ಪ್ರಾಣ ಪ್ರತಿಷ್ಠಾಪಿಸಲಾಗಿದೆ ಈತನಿಗೆ ಎಲ್ಲ ಏಳು ಚಕ್ರಗಳಿವೆ ಇವಳಿಗೆ ಕೇಲ ಮೂರಿವೆ ಈ ಮೂರು ಆಯಾಮಗಳನ್ನು ಪ್ರತಿನಿಧಿಸೋಕೆ ತಮಸ್ ರಜಸ್ ಮತ್ತು ಸತ್ವ ತಮಸ್ ಭೂಮಿಯ ಸ್ವರೂಪ ಮತ್ತಿವತ್ತು ಅವಳ ದಿನ ಜನ್ಮ ನೀಡೋದು ಅವಳೆ ನಾವು ಗರ್ಭಾವಸ್ಥೆಯಲ್ಲಿ ಕಳೆಯುವ ಅವಧಿ ಗರ್ಭದಲ್ಲಿನ ನಮ್ಮ ಸಮಯ ತಮಸ್ ಅದು ಬಹುಪಾಲು ಸುಪ್ತಾವಸ್ಥೆ ತರಾನೆ ಆದರೆ ಬೆಳವಣಿಗೆ ಇರುತ್ತೆ ಹಾಗಾಗಿ ತಮಸ್ ಭೂಮಿಯ ಸ್ವರೂಪ ನಿಮ್ಮ ಜನ್ಮದ ಸ್ವರೂಪ ಹುಟ್ಟಿದಾಕ್ಷಣ ಚಟುವಟಿಕೆಯನ್ನು ಆರಂಭಿಸ್ತೀರಾ ರಜಸ್ ಪ್ರಾರಂಭವಾಗುತ್ತೆ ನಿಮಗೆ ಸಾಕಷ್ಟು ಅರಿವಿದ್ರೆ ಅಥವಾ ಅದೃಷ್ಟವಿದ್ರೆ ಸತ್ವ ನಿಮ್ಮನ್ನು ಸ್ಪರ್ಶಿಸುತ್ತೆ ಇಲ್ದಿದ್ರೆ ರಜಸ್ ಪರಿಸ್ಥಿತಿ ಚೆನ್ನಾಗಿರೋವರೆಗೂ ಚೆನ್ನಾಗಿರುತ್ತೆ ಪರಿಸ್ಥಿತಿ ಕೆಟ್ಟಾಗ ರಜಸ್ ಬಹಳ ಕೆಟ್ಟದಾಗಿರತ್ತೆ ಹಾಗಾಗಿ ಈ ಒಂಬತ್ತು ದಿನಗಳು ಎಲ್ಲಕ್ಕಿಂತ ಮಿಗಿಲಾಗಿ ಜೀವನದ ಪ್ರತಿಯೊಂದು ಅಂಶವನ್ನು ಸಂಭ್ರಮಯುತವಾಗಿ ನಡೆಸಬೇಕು ಇದು ಬಹಳ ಮುಖ್ಯ ನೀವು ಎಲ್ಲವನ್ನೂ ಸಂಭ್ರಮಯುತವಾಗಿ ನಡೆಸಿಕೊಂಡರೆ ಜೀವನದ ಬಗ್ಗೆ ಸೀರಿಯಸ್ ಆಗಿಲ್ಲದೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿರ್ತೀರ ಈಗ ಹೆಚ್ಚಿನವರ ಸಮಸ್ಯೆ ಏನಂದ್ರೆ ಅವರು ಏನನ್ನಾದರೂ ಮುಖ್ಯ ಅಂದ್ಕೊಂಡ್ರೆ ಅದರ ಬಗ್ಗೆ ಡೆಡ್ ಸೀರಿಯಸ್ ಆಗಿಬಿಡ್ತಾರೆ ಅದು ಅಷ್ಟು ಮುಖ್ಯವಲ್ಲ ಅನ್ನಿಸಿದರೆ ಅದನ್ನು ಅಲಕ್ಷ್ಯ ಮಾಡ್ತಾರೆ ಅಗತ್ಯವಿರೋ ಇನ್ವಾಲ್ವ್ಮೆಂಟ್ ತೋರಿಸಲ್ಲ ಅತ್ ಸರಿಯಲ್ಲ ಜೀವನದ ರಹಸ್ಯ ಇರೋದು ಇದರಲ್ಲೇ ಏನನ್ನೂ ಗಂಭೀರವಾಗಿ ನೋಡದೇ ಇರೋದು ಆದರೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗೋದು ಆಟತ್ತರ ಜೀವನದ ಅತ್ಯಂತ ಪ್ರಬುದ್ಧ ಅಂಶಗಳನ್ನು ಸಂಭ್ರಮಯುತವಾಗಿ ನೋಡೋದು ಈ ಕಾರಣಕ್ಕಾಗಿ ನೀವು ಮೂಲ ವಿಷಯ ಮಿಸ್ ಮಾಡಬಾರದು ಅಂತ ನೀವು ಗಂಭೀರವಾಗಿದ್ರೆ ಅವರು ತುಂಬ ಸೀರಿಯಸ್ ಆಗಿದ್ದಾರೆ ಅಂದರೆ ಏನರ್ಥ ಇನ್ನೇನು ಹೋಗ್ಬಿಡ್ತಾರೆ ಅಂತ ನಮ್ಮ ಭಾಷೆಯಲ್ಲಿ ಅಥವಾ ಇಂಗ್ಲೀಷ್ನಲ್ಲೂ ಅವರ ಪರಿಸ್ಥಿತಿ ಗಂಭೀರವಾಗಿದೆ ಅಂದರೆ ನೆಕ್ಸ್ಟ್ ಎಲ್ಲಿಗೆ ಅಂತ ಗೊತ್ತು ತಾನೆ ಲಾಟ್ ಆಫ್ ಪೀಪಲ್ ಆರ್ ಇನ್ ಸೀರಿಯಸ್ ಕಂಡೀಷನ್ ಮತ್ತು ಬಹಳ ಜನರ ಸ್ಥಿತಿ ಗಂಭೀರವಾಗಿದೆ ಅವರಿಗಾಗೋ ಮಹತ್ವದ ವಿಷಯ ಒಂದೇ ಒಂದು ಉಳಿದಿದ್ದು ಅವರನ್ನು ತಪ್ಪಿಸಿಕೊಂಡು ಹೋಗಿಬಿಡುತ್ತೆ ಯಾಕಂದ್ರೆ ಯಾವುದನ್ನು ಅವರು ಸೀರಿಯಸ್ ಅಂದ್ಕೊಳ್ಳಲ್ವೋ ಅವರಿಗೆ ಅದರಲ್ಲಿ ತೊಡಗೋದಿಕ್ಕೆ ಸಮರ್ಪಿಸಿಕೊಳ್ಳೋದಿಕ್ಕೆ ಸಾಧ್ಯವಾಗಲ್ಲ ಅದೇ ಇಡೀ ಸಮಸ್ಯೆ ಆಶ್ರಮದ ಸುತ್ತ ಹಲವು ಲಿಲಿ ಹೂವಿನ ಕೆರೆಗಳಿವೆ ಬೇರೆ ಹೂವುಗಳಿಗೆ ಹೋಲಿಸಿದಲ್ಲಿ ಲಿಲಿ ತುಂಬಾ ಬೇಗ ಅರಳತ್ತೆ ನಿಮಗೆ ಗೊತ್ತಾ ಸುಮಾರು ಒಂದು ಗಂಟೆ ಒಳಗೆ ಅದು ನೀರಸವಾದ ಮೊಗ್ಗಿನಿಂದ ಅದ್ಭುತವಾದ ಹೂವು ನಿಮ್ಮಲ್ಲಿ ಎಷ್ಟು ಜನ ಒಂದು ಗಂಟೆ ಅಲ್ಲಿ ಕೂತು ಅದು ಅರಳೋದನ್ನ ನೋಡಿದ್ರಿ ಏನೋ ಹೂವು ಅರಳೋದನ್ನ ನೋಡೋದ ನಮಗೆ ನೋಡೋದಕ್ಕೆ ಬೇರೆ ಮುಖ್ಯವಾದ ವಿಷಯಗಳಿವೆ ಸಮಯ ಸಿಕ್ಕಿದ್ರೆ ರೂಮ್ಗೆ ಹೋಗಿ ಕಂಪ್ಯೂಟರ್ ತೆಗೆದು ಒಂದು ವಿಡಿಯೋ ನೋಡ್ತೀನಿ ಇಲ್ ಕೂತಿ ಹಾಳಾದ ಹೂ ಅರಳೋದನ್ನು ಯಾಕೆ ನೋಡ್ಲಿ ನೀವು ಬಹುಕಾಲದವರೆಗೆ ಅರಳದೇ ಇರೋದಕ್ಕೆ ಇದೇ ಕಾರಣ ಯಾಕಂದ್ರೆ ನಿಮ್ ಜೀವನದ ಅತಿ ಸಣ್ಣ ಅಂಶಕ್ಕೆ ಹೇಗೆ ಗಮನ ಕೊಡ್ಬೇಕಂತ ನಿಮಗೆ ಗೊತ್ತಿಲ್ಲ ನಿಮಗೆ ಇದಕ್ಕೆ ಗಮನ ಕೊಡೋದಕ್ಕೆ ಗೊತ್ತಿಲ್ದಿದ್ರೆ ಉಸಿರು ಏನಿದೆ ಅದರಲ್ಲಿ ಮೂಲ ವಿಷಯದಲ್ಲೇ ಎಡವತಾ ಇದ್ದೀರಿ ಹೀಗಾಗಿದ್ದರಿಂದಾನೆ ಅಧ್ಯಾತ್ಮ ಅಲ್ಲೆಲ್ಲೋ ಆಕಾಶದಲ್ಲಿದೆ ಅಂತ ಅನಿಸುತ್ತೆ ಅದು ಆಕಾಶದಲ್ಲಿಲ್ಲ ಅದು ಭೂಮಿಯಲ್ಲೇ ಇದೆ ಅದು ಪ್ರತಿಯೊಬ್ಬರೂ ಮಾಡಬಹುದಾದಂಥ ವಿಷಯ ಆದರೆ ಹೆಚ್ಚಿನವರು ಯಾವತ್ತೂ ಮಾಡುವುದಿಲ್ಲ ಮಾನವ ಕುಲ ಅದ್ಭುತ ನಿಜವಾಗ್ಲು ನೀವು ಮಾರ್ಕೆಟಿಂಗ್ನವರು ಜೀವಶಾಸ್ತ್ರಜ್ಞರಲ್ಲ ಅಲ್ಲ ಅಲ್ವಾ ನೀವು ಇಲ್ಲ ನೀವು ಕೂಡ ಮಾರ್ಕೆಟಿಂಗಾ ನೀವೆಲ್ಲರೂ ಯಾಕೆ ಒಂದೇ ಲೈನ್ ಕೂತಿದ್ದೀರಾ ನೀವು ಏನನ್ನಾದರೂ ಮಾರಬೇಕು ಅಂದರೆ ಮೊದಲನೇದಾಗಿ ನಿಮ್ಮ ಹತ್ರ ಒಳ್ಳೆಯ ಉತ್ಪನ್ನಗಳಿರಬೇಕು ಅಲ್ವಾ ಒಳ್ಳೆ ಪ್ರಾಡಕ್ಟ್ ಮಾಡೋದ್ರ ಬಗ್ಗೆ ಗಮನ ಕೊಡದೆ ಬರೀ ಮಾರೋದ್ರ ಬಗ್ಗೆ ಗಮನ ಕೊಟ್ಟರೆ ಅದನ್ನು ಮೋಸ ಅಂತಾರೆ ಅಲ್ವಾ ಅದನ್ನು ಕಂತೆ ಅಂತಲೂ ಕರೀತಾರೆ ಅದನ್ನು ಅಜ್ಞಾನ ಅಂತಾನೂ ಹೇಳ್ತಾರೆ ಜ್ಞಾನೋದಯ ಅಷ್ಟು ಅಪರೂಪ ಅಂತ ತೋರೋದಕ್ಕೆ ಕಾರಣ ಏನಂದ್ರೆ ಅದು ಎಲ್ಲೋ ಅವಿತುಕೊಂಡಿದೆ ಅಂತಲ್ಲ ಅದನ್ನ ಪಡೆಯೋದಕ್ಕೆ ನೀವು ಬೆಟ್ಟ ಜರುಗಿಸಬೇಕಿಲ್ಲ ಅದಕ್ಕೆ ಕಾರಣ ನೀವು ಹೂವು ಅರಳೋದು ಮುಖ್ಯ ಅಲ್ಲ ಅಂತ ಅಂದುಕೊಂಡಿರೋದು ಅದೇ ಕಾರಣ ಈ ನಿಶ್ಚಲವಾದ ಭೂಮಿ ಮಣ್ಣು ಅಂತ ತೋರ್ತಿರೋದು ಇಂಗ್ಲಿಷ್ನಲ್ಲಿ ಡರ್ಟ್ ಅಂತಾರೆ ಆ ಮಣ್ಣೆ ನಯನ ಮನೋಹರ ಹೂವಾಗಿ ಅರಳೋದು ಆ ಮಣ್ಣೆ ಇದಾಗಿ ಮಾರ್ಪಟ್ಟಿರೋದು ಮಣ್ಣನ್ನ ಕೊಳಕಂದ್ರೆ ನೀವು ಕೊಳಕರು ಅಲ್ವಾ ಇವತ್ತಿನ ದಿನ ಮಹತ್ವದ್ದು ಈಗ ನೀವು ಭೂಮಿಗೆ ಬೇರು ಬಿಟ್ಟು ಕೂತಿದ್ದೀರಿ ಇವರು ಹಾಸಿಗೆ ಮೇಲೆ ಕೂತಿದ್ದಾರೆ ಅದು ಚಾಪೆ ಅದಕ್ಕೆ ಅದರಲ್ಲಿ ಕೂತಿದ್ದಾರೆ ನೀವು ಭೂಮಿ ಮೇಲೆ ಕೂತಿದ್ದೀರಾ ಅವಳೊಂದಿಗೆ ಸುಮ್ಮನೆ ಒಂದಾಗಿರೋದನ್ನ ನೀವು ಕಲಿಬೇಕು ಹೇಗಿದ್ರೂ ನೀವು ಅವಳದ್ದೇ ಭಾಗ ಅವಳಿಗೆ ಮನಸ್ಸಾದಾಗ ನಿಮ್ಮನ್ನು ಹೊರಕಾಕ್ತಾಳೆ ಮನಸ್ಸಾದಾಗ ವಾಪಸ್ ಎಳ್ಕೊತಾಳೆ ಯಾವುದು ಸಂಪೂರ್ಣವಾಗಿ ಜಡವಾಗಿತ್ತು ಅದು ಈಗ ಕ್ರಿಯಾಶೀಲ ರಜಸ್ಸಾಗಿದೆ ಇದನ್ನು ಮೀರಿ ಹೋಗಬಹುದು ಅಥವಾ ಮತ್ತೆ ಅದಕ್ಕೆ ಹಿಂದಿರುಗಬಹುದು ದುರ್ಗಾ ಲಕ್ಷ್ಮಿ ದುರ್ಗಾ ಲಕ್ಷ್ಮಿ ದುರ್ಗಾ ಅಂತ ಯಾರದಾದ್ರೂ ಹೆಸರಿಟ್ಕೊಂಡಿದ್ದೀರಾ ಯಾರೋ ಹ್ಞೂ ಅಂತಿದ್ದಾರೆ ದುರ್ಗಾಲಕ್ಷ್ಮಿ ದುರ್ಗಾಲಕ್ಷ್ಮಿ ಸರಸ್ವತಿ ಆಗ್ಲೇ ಇಲ್ಲ ಅದರರ್ಥ ನೀವು ಚಕ್ರದಲ್ಲಿ ಸುತ್ತುತ್ತಾ ಇದ್ದೀರಾ ಜೀವನ ಮರಣ ಜೀವನ ಮರಣದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದೀರಾ ಇನ್ನೂ ಮೀರಿ ಹೋಗಿಲ್ಲ ಆದ್ರಿಂದ ಇವೆರಡು ಹೇಗಿದ್ರೂ ಆಗತ್ತೆ ಯಾವುದು ಜಡವಾಗಿತ್ತೋ ಅದು ರಜಸ್ ಚಟುವಟಿಕೆಯ ಸ್ಥಿತಿಗೆ ಬರುತ್ತೆ ಮತ್ತೆ ಹಿಂದಕ್ಕೆ ಹೋಗಿ ಸ್ವಲ್ಪ ಸಮಯ ಜಡವಾಗತ್ತೆ ಆಮೇಲೆ ಮತ್ತೆ ಚಟುವಟಿಕೆ ಇದು ನಿಮಗೆ ವೈಯಕ್ತಿಕವಾಗಿ ಆಗ್ತಿದೆ ಭೂಗ್ರಹಕ್ಕಾಗ್ತಿದೆ ನಕ್ಷತ್ರ ಪುಂಜಕ ಆಗ್ತಿದೆ ಇದು ಇಡೀ ಬ್ರಹ್ಮಾಂಡಕ್ಕೆ ಆಗ್ತಿದೆ ಅದು ಜಡತ್ವದ ಸ್ಥಿತಿಗೆ ಹೋಗಿ ಕ್ರಿಯಾಶೀಲವಾಗುತ್ತೆ ಮತ್ತೆ ಜಡತ್ವಕ್ಕೆ ಹೋಗುತ್ತೆ ಆದರೆ ಮುಖ್ಯವಾದ ವಿಷಯ ಏನೆಂದರೆ ನಮ್ಮೆಲ್ಲರಿಗೂ ಈ ಸಂಕೋಲೆಯನ್ನು ಮುರಿದು ಇದನ್ನು ಮೀರೋದಕ್ಕಾಗತ್ತೆ ದೇವಿಯ ಈ ಮೂರು ಆಯಾಮಗಳನ್ನು ಲಿಂಗಭೈರವಿಯ ರೂಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಆದ್ದರಿಂದ ಈ ಮೂರು ದಿನಗಳಲ್ಲಿ ಅಸ್ತಿತ್ವ ಮತ್ತು ಜೀವನಾಧಾರದ ಈ ಮೂರು ಆಯಾಮಗಳನ್ನ ನಿಮ್ಮೆಡೆಗೆ ಸೆಳೆಯೋದಕ್ಕೆ ಶಕ್ತರಾಗಬೇಕು ಯಾಕಂದ್ರೆ ನಿಮ್ಗೆ ಈ ಮೂರೂ ಬೇಕು ಮೊದಲೆರಡು ಬೇಕಿರೋದು ನಿಮ್ಮ ಉಳಿವು ಮತ್ತು ಸೌಖ್ಯಕ್ಕಾಗಿ ಮೂರನೇದು ಅತಿಶಯಿಸೋ ಆಕಾಂಕ್ಷೆ ಹಾಗಾಗಿ ನವರಾತ್ರಿಯ ಈ ಪ್ರಾರಂಭ ಅಸಾಧಾರಣ ಸಾಂಕೇತಿಕತೆ ಮಾತ್ರವಲ್ಲ ಇದು ಶಕ್ತಿಯ ದೃಷ್ಟಿಯಿಂದಲೂ ನಿಜ ಪ್ರತಿ ತಿಂಗಳು ಕೇವಲ ವರ್ಷಕ್ಕೊಮ್ಮೆ ಅಲ್ಲ ಪ್ರತಿ ತಿಂಗಳು ಅಮಾವಾಸ್ಯೆ ಆದಮೇಲೆ ಮೊದಲ ಮೂರು ದಿನ ಹೀಗಿರುತ್ತೆ ಅಮಾವಾಸ್ಯೆ ಜಡತ್ವದ ಸ್ಥಿತಿ ಆ ದಿನ ಪಂಚಭೂತಗಳು ತಮ್ಮೊಳಗೆ ಒಂದು ರೀತಿಯಲ್ಲಿ ಸಮನ್ವಯಗೊಳ್ತಿರತ್ವೆ ಮಾರನೇ ದಿನ ಒಂದು ನಿಷ್ಕ್ರಿಯ ಜಡವಾದ ಸ್ಥಿತಿಯಲ್ಲಿದ್ದು ಆಮೇಲೆ ಸಕ್ರಿಯವಾಗುತ್ತೆ ಆಗ ಅತಿಶಯಿಸಿ ಹೋಗೋದಕ್ಕೆ ಅವಕಾಶವಿರುತ್ತೆ ಚಂದ್ರ ಕಾಣಿಸೋದಕ್ಕೆ ಶುರು ಆಗುತ್ತೆ ಅದಕ್ಕೆ ಶುಕ್ಲ ಪಕ್ಷದ ತದಿಗೆಯನ್ನು ಬಹಳ ಮುಖ್ಯ ಅಂತ ಪರಿಗಣಿಸಲಾಗುತ್ತೆ ಯಾಕಂದರೆ ಅತೀತದ ಸಾಧ್ಯತೆ ತೆರೆದುಕೊಂಡಿರುತ್ತೆ ಯಾವುದು ಜಡವಾಗಿದ್ದು ನಂತರ ಚಟುವಟಿಕೆ ಮತ್ತು ಗೋಜಲಿನ ಸ್ಥಿತಿಯಲ್ಲಿತ್ತು ಈಗದು ಅತೀತದ ಸಾಧ್ಯತೆಯನ್ನ ತೆರೆದಿದೆ ಇದು ಪ್ರತಿ ತಿಂಗಳು ಆಗುತ್ತೆ ಈ ತಿಂಗಳು ಸ್ವಲ್ಪ ಹೆಚ್ಚು ಪ್ರಬಲವಾಗಿರುತ್ತೆ ಯಾಕಂದರೆ ಈ ಅಮಾವಾಸ್ಯೆ ವರ್ಷದ ಮಿಕ್ಕೆಲ್ಲದ್ದಕ್ಕಿಂತ ಹೆಚ್ಚು ಪ್ರಬಲವಾಗಿರುತ್ತೆ ಎಲ್ಲ ಹನ್ನೆರಡು ಅಥವಾ ಕೆಲವೊಮ್ಮೆ ಹದಿಮೂರು ಅಮಾವಾಸ್ಯೆಗಳಲ್ಲಿ ಈ ಅಮಾವಾಸ್ಯೆ ಅತ್ಯಂತ ಶಕ್ತಿಯುತವಾದ್ದು ಅದು ನಿನ್ನೆ ಇವತ್ತು ಮೊದಲನೇ ದಿನ ಇವತ್ತು ದುರ್ಗಾ ಅಥವಾ ಕಾಳಿಯ ದಿನ ದುರ್ಗಾ ದುರ್ಗಾ ದುರ್ಗಾಲಕ್ಷ್ಮಿ ಸರಸ್ವತಿ ತುಂಬ ಉದ್ದ ಆಗುತ್ತೆ ನೀವು ಅಂಥವ್ರನ್ನ ಮದುವೆ ಆದರೆ ಲಕ್ಷ್ಮಿ ಸರಸ್ವತಿ ಅಂತ ಕರೆಯೋದ್ರೊಳಗೆ ಡಿ ಎಲ್ ಎಸ್ ಅಂತ ಕರೀಬಹುದು Mm-hmm